ಒಂದು ದಿವಸ ಕಾಣಿಸ್ಕೊಂಡಿಲ್ಲ ಬಚ್ಚೇಗೌಡರು. ಮೋದಿ ಮುಂದೆ ಮಾತಾಡಕ್ಕೆ ಭಯ ಇವ್ರಿಗೆಲ್ಲ. ಆಡ್ಬೇಕು ನಾಟಕ, ಬಣ್ಣ ಇದ್ರೆ ನಾಟಕ ಆಡಬಾರ್ದು, ಅವೆಲ್ಲ ಮಾಡಬಾರ್ದು. ಹಿಂದೆ 10 ವರ್ಷದಿಂದ ₹50 ಇತ್ತು ಡಾಲರ್, ₹85 ಹೋಗಿದೆ. ಎಲ್ಲಿ ಡೆವಲಪ್ಮೆಂಟ್? ಎಜುಕೇಶನ್ ಡೆವಲಪ್ಮೆಂಟ್ ಯಾವ್ದು ಮಾಡ್ತಲ್ಲ ಬಿಜೆಪಿ ಅವರು. ಸಿದ್ದರಾಮಯ್ಯ ಎಲ್ಲ ಅಣ್ಣರಾಮಯ್ಯ ಕೊಟ್ಟಿರೋದು. ಎಪ್ಪತ್ತು ವರ್ಷದಲ್ಲಿ ಬಿಜೆಪಿ ಅವರು ಒಂದು ಎಜುಕೇಶನ್ ಕೂಡ ಮಾಡಿ, ಕಾಂಗ್ರೆಸ್ ಅವರು ಮಾಡಿರೋದು ಯೂನಿವರ್ಸಿಟಿ, ಎಲ್ಲ ಸರ್ಕಾರ ರೈಲ್ವೆ ಗಿಲ್ವೆ ಇರ್ಬೋದು, ಎಲ್ಲ ಪ್ರಿವಿಟ್ ಮಾಡ್ತಾ ಇದ್ದಾನೆ. ಏನಕ್ಕೆ ಯಾರು ಬಡವ ಮಕ್ಳು ಇರ್ತಾರೋ ಅವ್ರು ಕೂಡ ಕೂಲಿ ಮಾಡ್ಕೊಂಡು ಸಾಯಲಿ. ಎಜುಕೇಶನ್ ಡೆವಲಪ್ಮೆಂಟ್ ಯಾವುದು ಮಾಡ್ತಾ ಇಲ್ಲ ಬಿಜೆಪಿ ಅವರು. ಮಾಡ್ತಾ ಇದ್ದಾರೆ ಬರೀ ದೇವಸ್ಥಾನ ಮಾಡ್ತಾ ಇದ್ದಾರೆ ಅಷ್ಟೇ. ದೇವಸ್ಥಾನ ಮಾಡಿಕೊಂಡ್ರೆ ನಾವು ಕೂಡ ಎಜುಕೇಶನ್ ಬೇರೆ ಕಂಟ್ರಿಗೆ ಹೋಗಂಗಿಲ್ಲ, ಇಲ್ಲೇ ನಾವು ಅವ್ರ ಪಾದ ಹಿಡ್ಕೊಂಡಿರ್ಬೇಕು ದೇವಸ್ಥಾನ. ಇದೊಂದು ತಪ್ಪು ಮಾಡಿದ್ದಾರೆ ಬಿಜೆಪಿ. ಓಕೆ ಸರ್, ಏನು ಹೇಳ್ತೀರಾ ಇದಕ್ಕೆ? ಮೇಡಮ್ ಎಲ್ಲಿ ಮೇಡಮ್ ಸ್ಥಾನ ಕಟ್ಟೋದು ಅಭಿವೃದ್ಧಿ ಅಲ್ಲ. ಎಜುಕೇಶನ್ ಅಂದ್ರೆ ತಾನೆ ಮೊನ್ನೆ ಪೇಪರ್ ಕೊಡಕ್ಕೂ ಕಾಸಿಲ್ಲ ಅಂತ ಹೇಳ್ತಾರಲ್ಲ. ಈ ಎಜುಕೇಶನ್ ಗೆ ಆನ್ಸರ್ ಶೀಟ್ ಕಾಸಿಲ್ಲ ಅಂತ ಹೇಳ್ತದಲ್ಲ. ನಿರುದ್ಯೋಗಿಗಳು ತುಂಬಾನೇ ಇದ್ದಾರೆ, ಸೊ ಅವರಿಗೆ ಉದ್ಯೋಗಾವಕಾಶವನ್ನ ಕೊಡುವಂತಹ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಏನ್ ಮಾಡಿದೆ ಅನ್ನೋದು ಅವ್ರ ಪ್ರಶ್ನೆ. ಮೇಡಮ್ ಇಲ್ಲಿವರೆಗೂ ನಿರುದ್ಯೋಗಿ ಇಲ್ಲೇ ಇಲ್ಲ, ಅವ್ರಿಗೂ 60 ವರ್ಷ ಕೊಟ್ಟಿದ್ವಲ್ಲ, 60 ವರ್ಷದಲ್ಲಿ ಎಷ್ಟು ನಿರುದ್ಯೋಗ ನೀಗಿಸೋರು ಮೇಡಮ್? ಇವ್ರಿಗೂ ಇನ್ನು ಕೊಟ್ಟಿರೋದು 10 ವರ್ಷಕ್ಕೆ ಇಡೀ ನಮ್ದು ಜನಸಂಖ್ಯೆ ದಾಸ್ತಿ ಇರೋದು, ನಮ್ದು ಜನಸಂಖ್ಯೆ ಬಂದು ದಾಸ್ತಿ ಇರೋದು ನಮ್ದು. ಎಲ್ಲರಿಗೂ ಕೊಡಕ್ಕೆ ಏನೋ ಅದು ಅವಕಾಶ ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಮಾಡ್ಬೋದಲ್ಲ. ಇನ್ನೊಂದು ಟರ್ಮ್ ಕೊಡ್ಬೇಕಂತ ನೀವು ಹೇಳ್ತಿದ್ದೀರಾ? ಕೊಡ್ಲಿ ಮೇಡಮ್, ಅದ್ರಲ್ಲೇನಂತೆ ಈಗ 60 ವರ್ಷ 50 ವರ್ಷ ಆಳಿದಾರಲ್ಲ, ಬರೀ 10 ವರ್ಷಕ್ಕೆ. ಸರ್ ಏನ್ ಹೇಳಿ, ಶ್ರೀಮಂತರದು ಸಾಲ ಮನ್ನಾ ಮಾಡಿದ್ರೆ ನಮ್ ರೈತರಿಗೆ ಉಪಕಾಲಷ್ಟು ಕೊಟ್ಟಿದ್ರಿ ನೀವೇನ? ಏನು ಕೊಟ್ಟಿಲ್ಲ, ಸುಮ್ರ ಅದೇನ ಮಾತುಗಳು ಮರಳಾಗ್ತಾವ್ರಿ. ಎಜುಕೇಟೆಡ್ ಅವರು 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಮೋದಿ ಅವರು. ಇವತ್ತು ರೈತರಿಗೆ ಏನು 1 ರೂಪಾಯಿ ಮನ್ನಾ ಮಾಡಿದಾರ? 1 ರೂಪಾಯಿ ಲಾಗೋಡ್ ಬೆಲೆ ಜಾಸ್ತಿ, ಬೀಜಗಳ ಬೆಲೆ ಜಾಸ್ತಿ, ಎಲ್ಲ ಜಾಸ್ತಿ ಮಾಡೋರ. ಸಿಲಿಂಡ್ರು 1000 ರೂಪಾಯಿ, ಮೊದ್ಲಿಂದೆ ಮನಮೋಹನ್ ಸಿಂಗ್ ಇದೆ 400 ರೂಪಾಯಿ, ಈಗ ಎಲ್ಲಿದೆ ಸಿಲಿಂಡ್ರು? ಉಜ್ವಲ ಭವಿಷ್ಯ ಏನ್ಕ ಫ್ರೀ ಕೊಟ್ಬಿಟ್ಟು ತಿರ್ಗಿ 1100 ರೂಪಾಯಿ ಸಿಲಿಂಡ್ರಿಗೆ ಏನಕ್ಕೆ ಬೇಕು? ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಸ್ಕೂಲ್ ಕಟ್ಟಿಲ್ಲ, ಎಲ್ಲ ಹಿಂದೆ ಮಾಡಿದ್ ಕಾಂಗ್ರೆಸ್ ಪಕ್ಷನೇ 75 ವರ್ಷದಿಂದ ಮಾಡಿರೋದು, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಅವ್ರೆ ಅಷ್ಟೇ. 60 ವರ್ಷ ಸರ್ಕಾರ ಮಾಡಿರೋಂತ ನೀವು ಕಾಂಗ್ರೆಸ್ ಪಕ್ಷ 5 ವರ್ಷದಲ್ಲಿ ಏನ್ ಮಾಡಕ್ಕಾಗುತ್ತದೆ? 5 ವರ್ಷದಲ್ಲಿ ಯಾರು ಡೆವಲಪ್ ಮಾಡಕ್ ಆಗಲ್ಲ. ಸಮಯ ಬೇಕು, ಕೊಡ್ಬೇಕು. 10 ವರ್ಷ ಆಗಿದೆ, ಸಮಯ ಕೊಟ್ರೆ ಇದ್ರ 2 ಪಟ್ಟು ಮಾಡಿ ಅವ್ರು ಸಾಧನೆ ಮಾಡ್ತಾರೆ ಮೋದಿ ಅವರು. ಅದರಲ್ಲಿ 2 ಮಾತಿಲ್ಲ. ಇವ್ರೇನೋ 60 ವರ್ಷ ರಾಜಕೀಯ ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇವ್ರದೇ ಆದಂತ ಎಲ್ಲ ಆಡಳಿತ ಇದ್ದು ಇವರು ಇವತ್ತು ಮಾತಾಡ್ತಾರೆ ಎಲ್ಲ ಫ್ರೀ ಇದೆ, ಎಲ್ಲ ಫ್ರೀ ಇದೆ ಅಂತ. ಕೊಡಿ ಅವಕಾಶ, ಕೊಡಿ. ಹಿಂದೆ ಸ್ಟೇಟ್ ಅವರು ಅಕ್ಕಿ ಕೇಳಿದ್ರು ಗೋದಾಮಲ್ಲಿ, ಎಲ್ಲಿ ನಮ್ಮ ಆಹಾರ ಭದ್ರತೆ ಗೋದಾಮಲ್ಲಿ ಅಕ್ಕಿ ಕೇಳಿದ ಕೊಡ್ಲಿಲ್ಲ. ಈಗ 29 ರೂಪಾಯಿ ಮಾರ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್, ಆಗ ಯಾಕೆ ಕೊಡ್ಲಿಲ್ಲ? 34 ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ನಾವು ಕಾಸು ಕೊಡ್ತೀವಿ ನಮ್ಮ ಜನಗಳಿಗೆ, ನಮ್ಮ ರಾಜ್ಯ ಜನಗಳಿಗೆ. ಅವತ್ತು ಯಾಕೆ ಕೊಡ್ಲಿಲ್ಲ ಮೋದಿ ಅವರು? ಇವತ್ತು 29 ರೂಪಾಯಿ ಮಾರ್ಕೊಂತವ್ರು ಬಂದು. ಈಗ 4 ಕೆಜಿ ಕಳಿಸ್ತಾರೆ ಮೋದಿ ವರದಿ ಕೇಂದ್ರದಿಂದ. ಅದು ಬಿಟ್ಟು ಹೆಚ್ಚುವರಿ ಅಕ್ಕಿಯನ್ನ ಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಕೊಡೋದಕ್ಕೆ ಆಗಲ್ಲ ಅಂದಿದ್ರು. ನಮ್ಮಲ್ಲಿ ಇಲ್ಲ ಅಕ್ಕಿ ಸ್ಟಾಕ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಸ್ಟಾಕ್ ಬಂತು ಅಂತಾನ? ಒಂದು ಪ್ರಶ್ನೆ ಸರ್, ಬೆಳೆ ಎಷ್ಟು ಬೇಗ ಬರುತ್ತೆ ಸರ್ ಹಂಗಾದ್ರೆ? ಸರ್ ಒಂದೇ ಪ್ರಶ್ನೆ, ಒಂದ್ ಸೆಕೆಂಡ್. ಅಲ್ಲ ಸರ್, ಅವಾಗ ಸ್ಟಾಕ್ ಇಲ್ಲ, ಈಗ ಸ್ಟಾಕ್ ಇದೆ ಅಂತಿದ್ದೀರಲ್ಲ. ಭತ್ತ ಬೆಳೆಯೋಕೆ ಎಷ್ಟು ದಿನ ಬೇಕು ಸರ್ ಹಾಗಾದ್ರೆ? 3 ತಿಂಗಳು ಟೈಮ್ ಸಾಕು. 3 ತಿಂಗಳು ಆಯ್ತಾ ಹಾಗಾದ್ರೆ? ಅಷ್ಟು ಬೇಗ ಬೆಳೆದ್ಬಿಡ್ತು ಅಂತಾನ? ಬರ್ತಾ ಇರ್ತದಲ್ಲ, ವರ್ಷಕ್ಕೆ 2 ಬೆಳೆ ಬೆಳೆದಾರಲ್ಲ. ಅವ್ರು ಹೇಳ್ತಾ ಇದಾರೆ ಅವಾಗ ಸ್ಟಾಕ್ ಇರ್ಲಿಲ್ಲ ಅಂತ. ಈಗೆಲ್ಲ ಉತ್ತಮವಾದ ಮಳೆ ಗಿಲೆ ಎಲ್ಲ ಆಗಿ ಎಲ್ಲ ಬೆಳೆದವ್ರೆ. ದುಡ್ಡು ಕೊಡ್ತೀವಿ ನಾವು, ಇವಾಗ ದುಡ್ಡು ಕೊಡ್ತೀವಿ 34 ರೂಪಾಯಿಗೆ, ಇವಾಗ ಕೊಡ್ಲಿ ನಾವು ತಗೊಂತೀವಿ. ಸರಿನಾ? ಇವತ್ತು ಮೋದಿ ಕೊಡ್ತಾ ಇರೋ ಅಕ್ಕಿನ ತಿಂತ ಇರೋದು ಸುಳ್ಳು ಹೇಳೋದಲ್ಲ. ಇವತ್ತು ಮೋದಿ ಕೊಡ್ತಾ ಇರೋ ಅಕ್ಕಿನ ತಿಂತ ಇರೋದು ಇವತ್ತು ಇಲ್ಲಿ ಗ್ಯಾರಂಟಿ ಕೊಡ್ತಾ ಇರೋ ಅದಲ್ಲ. ನಾನು ಕಾಂಗ್ರೆಸ್ ಮೋದಿ ಕೊಡೋ ಕಾರಣಕರ್ತರು ಆ ಮೋದಿ ಇವತ್ತು ಕೊಡ್ಬೇಕಾದ್ರೆ 5 ಕೆಜಿ ಕಾರಣಕರ್ತರು ಮನಮೋಹನ್ ಸಿಂಗ್ ಆಹಾರ ಭದ್ರತೆ ಕಾನೂನು ತಂದ ಮೇಲೆ, ಆಹಾರ ಭದ್ರತೆ ಕಾನೂನು ತಂದ ಮೇಲೆ ಕಾನೂನು ಇಲ್ಲ ಅಂದ್ರೆ ಯಾವ್ದು ಕೊಡ್ತಾ ಇರಲಿಲ್ಲ. ಕಾನೂನು ಇಲ್ಲ ಅಂದ್ರೆ ಯಾವ್ದು ಕೊಡ್ತಾ ಇರಲಿಲ್ಲ. ಮನಮೋಹನ್ ಸಿಂಗ್ ತಂದಿದ್ ಕಾನೂನು ಮುಖಾಂತರ ರೈಟ್ ಇನ್ಫಾರ್ಮೇಶನ್ ಹಾಕ್ ತಂದಿದ್ ಆತ್ನ, ಎಜುಕೇಶನ್ ತಂದಿದ್ ಆತ್ನ. ಇವ್ರ ಕಾನೂನು ಒಂದ್ ಹೇಳಿ, ಇವ್ರ ಕಾನೂನು ಒಂದ್ ಮಾಡಿರೋದ್ ಹೇಳ್ರಿ, ಒಂದು ಇಲ್ಲ.
ಮೋದಿ ಅಕ್ಕಿನೇ ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ತಿಂತಾ ಇರೋದು. ಉತ್ತರ ಕೊಡಕ ಮೋದಿ ಸರಿ ಇಲ್ಲ ಅಂತ ಓಡೋದ್ರು ಅವರೇ ಓಡಾದ್ರು. ಮೋದಿ ಅವರೇ ಸರಿ ಇಲ್ಲ ಅಂತ ಓಡೋದ್ರು ಅವರೇ ಓಡಾಬಿಟ್ರೆ ಇರೋದೆಲ್ಲ ಕರೆಕ್ಟ್ ಆಗಿ ಹೋಯ್ತೆ. ಯಾವ ಮೋದಿನೂ ಕೊಟ್ಟಿಲ್ಲ, ಯಾಕಂದ್ ಗದ್ದೆಯಲ್ಲಿ ಬೆಳೆದಿಲ್ಲ ಭತ್ತ. ಇವತ್ತಿಷ್ಟು ಸಿದ್ದರಾಮಯ್ಯ ಎಲ್ಲ ಅನ್ನರಾಮಯ್ಯ ಕೊಟ್ಟಿರೋದು. ಅನ್ನರಾಮಯ್ಯದು ಇದು ಅಕ್ಕಿದು, ಇದು ಯಾಯಪ್ಪಂದು ಅಲ್ಲ, ಅನ್ನರಾಮಯ್ಯದು ಇದು. ಯೂತ್ಸ್ ಇದಾರೆ ಅವ್ರನ್ನ ಕೇಳ್ಬಿಡೋಣ. ನೆಕ್ಸ್ಟ್ ಯಾರು ಪ್ರಧಾನಿ ಆಗ್ಬೇಕು? ಮೋದಿ ಇಲ್ಲ, ಕುಮಾರಸ್ವಾಮಿ. ಜೊತೆಗೆ ಈಗ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾರು ಸಂಸದರಾದ್ರೆ ಬೆಸ್ಟ್? ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಅವ್ರು ಬಂದ್ರೆ ಬೆಸ್ಟ್ ಕಾಂಗ್ರೆಸ್ ಬಂದ್ರೆ ಬೆಸ್ಟ್? ಜೆಡಿಎಸ್ ಬರಲಿ ಬಿಡ್ರಿ. ಯಾಕೆ ಜೆಡಿಎಸ್ ಬರ್ಬೇಕು? ಜೆಡಿಎಸ್ ಯಡಿಯೂರಪ್ಪನವ್ರು ಅವಾಗ 2000 ರೂಪಾಯಿ ರೈತರಿಗೆ ಹಾಕ್ತಾ ಇದ್ರು, ಈಗ ಸಿದ್ದರಾಮಯ್ಯರು ಅದನ್ನು ಕಟ್ ಮಾಡಿದ್ದಾರೆ. ಈಗ ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ ಸಿದ್ದರಾಮಯ್ಯ ಸರ್ಕಾರ, ಇದ್ರ ಬಗ್ಗೆ ಏನ್ ಹೇಳ್ತಿದ್ರ? ಸ್ಟೂಡೆಂಟ್ಸ್ ಕೂಡ ಯುವ ನಿಧಿ ಬರ್ತಾ ಇದೆ, ಸೊ ಹೇಗೆ ಮೇಡಮ್? ಇವಾಗ ರಿಚ್ ಫ್ಯಾಮಿಲೀಸ್ ಇರ್ತಾರೆ, ಇನ್ನೊಂದು ಮಿಡಲ್ ಕ್ಲಾಸ್ ಇರ್ತಾರೆ. ಮಿಡಲ್ ಕ್ಲಾಸ್ ಕೊಡ್ಲಿ ಬಿಡ್ರಿ, ರಿಚ್ ಏನು ಕೊಡೋದು? ಅಂದ್ರೆ ಸ್ಟೂಡೆಂಟ್ಸ್ ಕೊಡೋದು ಎಲ್ರಿಗೂ ಬೇಡ ಅಂತ ಹೇಳ್ತಾ ಇದ್ದೀರಾ? ಬಟ್ ಅದನ್ನೇ ಈಗ ಶಕ್ತಿ ಯೋಜನೆ ಏನಿದೆ ಅದನ್ನ ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಅಲ್ಲಿ ಮಾತ್ರ ಒತ್ತಾಯ ಮಾಡ್ತೀರಾ ಸ್ಟೂಡೆಂಟ್ಸ್ ಎಲ್ರಿಗೂ ಕೊಡ್ಬೇಕಿತ್ತು ಅಂತ? ಈ ಡಿಫ್ರೆನ್ಸ್ ಯಾಕೆ ಹಾಗಾದ್ರೆ? ಅಲ್ಲ ಮೇಡಮ್, ಇವಾಗ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳ್ತಿದ್ದಾರೆ. ಬಸ್ ಇವಾಗ ಆಧಾರ್ ಕಾರ್ಡ್ ಅಲ್ಲಿ ಅದರಲ್ಲೂ ಗಲಾಟೆ ಆಗ್ತಾ ಇರ್ತೈತೆ ಬಸ್ ಅಲ್ಲೆಲ್ಲ, ಅದ್ರ ಬಳಿ ಟಿಕೆಟ್ ಮಾಡ್ಲಿ ಬಿಡ್ರಿ. ಸರ್ ಏನ್ ಹೇಳ್ತೀರಾ ಕೊನೆಯದಾಗಿ, ಚಿಕ್ಕಬಳ್ಳಾಪುರದಿಂದ ಯಾವ ಪಕ್ಷದವರು ಸಂಸದರಾದ್ರೆ ಬೆಸ್ಟ್, ಒಳ್ಳೆ ಆಡಳಿತ ಕೊಡ್ತಾರೆ ಅನ್ಸುತ್ತೆ? ಇಡೀ ಇಡೀ ಹಿಂದೆ 5 ವರ್ಷ ಬಚ್ಚೇಗೌಡರು ಆಗಿದ್ರು, ಒಂದು ದಿವಸ ಕಾಣಿಸ್ಕೊಂಡಿಲ್ಲ ಆತ ಇಲ್ಲಿ ಇಲ್ಲಿ ಒಂದು ದಿವಸ ಕಾಣಿಸ್ಕೊಂಡಿಲ್ಲ ಬಚ್ಚೇಗೌಡರು. ಅರ್ಥ ಮಾಡ್ಕೊಳ್ರಿ, ಒಂದು ಡೆವಲಪ್ಮೆಂಟು ಮಾಡಲಿಲ್ಲ. 25 ಜನ BJP ಸಂಸದರು ಗೆದ್ರು, ಒಬ್ರು ಚಕಾರ ಎತ್ತಲಿಲ್ಲ. ಎಲ್ಲಿ ಮೋದಿ ಮುಂದೆ ಮಾತಾಡೋಕೆ ಭಯ ಇವ್ರಿಗೆಲ್ಲ. ಪ್ರಜಾಪ್ರಭುತ್ವದಲ್ಲಿ ಮಾತಾಡಿದ್ರೇ ಏನೋ ಸಮಸ್ಯೆ ಬಗೆಹರೋದು, ಇವ್ರು ಯಾರೂ ಮಾತಾಡೋದೇ ಇಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಸದರು ಆದರೆ ನಮ್ಗೆ ಒಳ್ಳೆ ಕೆಲಸಗಳಾಗಿದ್ದಾರೆ. ಈಗ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವ್ರ ಹೆಸರು ಕೇಳಿ ಬರ್ತಾ ಇದೆ, BJPಯಿಂದ KE ಸುಧಾಕರ್ ಮತ್ತೆ ಅಲೋಕ್ ವಿಶ್ವನಾಥ್, ಯಾರು ಬೆಸ್ಟ್ ಆಗಾದ್ರೆ? ರಕ್ಷಾರಾಮಯ್ಯ ಅವ್ರಿಗೆ ಕೊಡ್ಬೇಕು. ಈಗ ಯೂತ್ ಇದ್ದಾರೆ, ಇಡೀ ಕ್ಷೇತ್ರ ಎಲ್ಲ ಓಡಾಡ್ತಾ ಇದ್ದಾರೆ. ಮತ್ತೆ ಅವರು ಇಂಡಿಯನ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಇದ್ದಾರೆ. ಇವತ್ತು ಸುಧಾಕರ್ ಹಿಂದೆ ಎಲ್ಲ ಸುಧಾಕರ್ ಕೊರೋನಾ ಟೈಮಲ್ಲೆಲ್ಲ ಏನು ಸರಿಯಾಗಿ ನಿಭಾಯಿಸ್ತಿಲ್ಲ. ನಮಗೆ ಯಾರೇ ನಿಂತ್ಕೊಂಡ್ರು ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಯಾರು ನಿಂತ್ಕೊಂಡು ನಾವು ಮಾಡ್ತೀವಿ. ಸರ್, ಈಗ ಮೈತ್ರಿ ಅಭ್ಯರ್ಥಿ ಇಲ್ಲಿ ಸಂಸದರಾಗ್ಬೇಕಾ ಕಾಂಗ್ರೆಸ್ ಅವರಾಗ್ಬೇಕಾ? ಕಾಂಗ್ರೆಸ್ ಅವರಾಗ್ಬೇಕು. ಯಾಕೆ ಸರ್ ಕಾಂಗ್ರೆಸ್ ಮೈತ್ರಿ ಬಹಳ ದಿವಸ ನಡೆಯಲ್ಲ? ಅದು ನಡೆಯಲ್ಲ, ಯಾಕಂದ್ರೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವ್ರ ಹೆಸರಿದೆ, ಇನ್ನೊಂದ್ ಕಡೆ BJPಯಿಂದ KE ಸುಧಾಕರ್ ಹಾಗೆ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಹೆಸರಿದೆ. ಸೊ ಈ ಮೂವರಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ? ರಕ್ಷಾರಾಮಯ್ಯ. ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರ ಬೆಸ್ಟ್? ಯುವಕ ಚೆನ್ನಾಗಿ ಓಡಾಡ್ತಾನೆ, ಮಾಡ್ತಾನೆ, ದುಡಿತಾರೆ. ಸುಧಾಕರ್ ಕೆಡಿಸ್ಕೊಂಡವ್ರೆ, ಕೋವಿಡ್ ಅಲ್ಲಿ ಬೇಜಾನ್ ಲೂಟಿ ಹೊಡೆದ್ರು, ಇಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ ಅದು. ಭಾಳಷ್ಟು ಲೂಟಿ ಹೊಡೆದಿದ್ದಾರೆ ಬಿಡ್ರಿ ಅವ್ರು. ಸುದ್ದಿ ಅಸ್ತ ಇಲ್ಲ, ವಿಶ್ವನಾಥ್ BDAದಲ್ಲಿ ಭಾಳಷ್ಟು ಹಣದ ಒಳೆನ ಹರಿಸಿದ್ದಾರೆ. ರಕ್ಷಾರಾಮಯ್ಯ ಇರಲಿ, ಅವರ MR ಜಯರಾಮ್ ಅವರು ಮೊದಲು MLA ಆಗಿದ್ದವ್ರು ಇಲ್ಲಿ ನಮ್ಮ ತಾಲೂಕಲ್ಲಿ. ಅವಾಗ ಭಾಳಷ್ಟು ಡೆವಲಪ್ ಮಾಡಿದ್ರು, ಆಗಿನ ಕಾಲ ತಕ್ಕಂಗೆ ಡೆವಲಪ್ ಮಾಡಿದ್ರು. ರಾಮಯ್ಯರು ಬರಗಾಲದಲ್ಲಿ ಅನ್ನ ಹಾಕಿದ್ರು ರೈತರಿಗೆ. ಇಲ್ಲಿ ಅವ್ರು ಎಕ್ಸ್ಟೇಟ್ ಮಾಡಿದಾಗ 2 ರೂಪಾಯಿ ಕೂಲಿ ಕೊಡ್ತಿದ್ದ ಕಾಲದಲ್ಲಿ ಗಂಡಾಳಿಗೆ 5 ರೂಪಾಯಿ ಕೊಡ್ರಿ, ಹೆಣ್ಣಾಳಿಗೆ 3 ರೂಪಾಯಿ ಕೊಡ್ರಿ, 1971-72 ಅವತ್ತಿಂದ ನೆನೆಸ್ಕೊ ಅನ್ನ ಹಾಕಿದ ಜೀವಗಳು ಅವರು, MS ರಾಮಯ್ಯನವರು. ಅದರಿಂದ ರಕ್ಷಾರಾಮಯ್ಯ ಇರಲಿ ಅಂತ ನನ್ನ ಅಭಿಮಾನ. ಯಾರು ಸಂಸದರಾಗಬೇಕು ಸರ್ ಚಿಕ್ಕಬಳ್ಳಾಪುರ? BJPಯಿಂದ ಯಾರೇ ಆಗಲಿ ಇವರೇ ನಿಂತ್ಕೊಂಡ್ಬಿಡ್ಲಿ ಕ್ಯಾಂಡಿಡೇಟ್. ಈ ಸಾರಿ BJPಯ ಕ್ಯಾಂಡಿಡೇಟ್. ಓಕೆ, BJPಯಿಂದ KE ಸುಧಾಕರ್ ಮತ್ತೆ ಅಲೋಕ್ ವಿಶ್ವನಾಥ್ ಹೆಸರು ಕೇಳಿ ಬರ್ತಾ ಇದ್ದಾರೆ. ಇನ್ ಕೇಸ್ JDS ಕ್ಯಾಂಡಿಡೇಟ್ ಬಂದ್ರೆ ಇಲ್ಲಿಗೆ ಅವರೇ BJPಯ ಪರವಾಗಿ ಓಟ್ ಮಾಡೋದು? ನರೇಂದ್ರ ಮೋದಿ ಪರವಾಗಿ ಸಂಸದರು ಅಂದ್ರೆ ಮೈತ್ರಿ ಅವರೇ ಆಗಿರ್ತಾರೆ. ಹೌದೌದು, ಕ್ಯಾಂಡಿಡೇಟೇ ಪ್ರಶ್ನೆ ಕೇಳಲ್ಲ, ಮೋದಿ ಮಕ್ಕ ನೋಡ್ಕೊಂಡು ಓಟ್ ಮಾಡೋದು ಈ ಸಾರಿ ಜನ 100%. ಸರ್ ಯಾರಾಗ್ತಾರೆ ಸಂಸದರು, ಯಾರಾಗ್ತಾರೆ ಚಿಕ್ಕಬಳ್ಳಾಪುರ ಸಂಸದ? ಕಾಂಗ್ರೆಸ್ ಪಾರ್ಟಿ ಬಂದು ಸಾಕು ನಮ್ಗೆ, ಯಾವ ನಿಂತ್ಕೊಂಡು ಕಾಂಗ್ರೆಸ್ ಪಾರ್ಟಿ ಗೆಲ್ಲಬೇಕು ಅಷ್ಟೇ ನಮ್ಗೆ, ಕಾಂಗ್ರೆಸ್ ಪಕ್ಷ ಬೇಕು ಅಷ್ಟೇ ನಮ್ಗೆ. ಸರ್ ಯಾರಾಗ್ತಾರೆ ಚಿಕ್ಕಬಳ್ಳಾಪುರ ಸಂಸದರು? ಕ್ಯಾಂಡಿಡೇಟ್ ಆಗೋದು ಸರ್ ಹೇಳಿ, ಯಾರಾಗ್ತಾರೆ? ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿಡಿ ಮೇಡಮ್. ಸರ್ ಯಾರಾಗ್ತಾರೆ ಚಿಕ್ಕಬಳ್ಳಾಪುರ ಸಂಸದರು? BJP. ಯಾಕೆ ಸರ್ BJP?
ಬಿಜೆಪಿ ಅಂದ್ರೆ ಇವಾಗ ಎಲ್ಲ ಒಳ್ಳೆ ಇದು ಇಲ್ಲಿ ಕೇಳ್ರಿ, 70 ವರ್ಷದಿಂದ ಕಾಂಗ್ರೆಸ್ ಮಾಡಿದೆ, ಏನು ಮಾಡಿಲ್ಲ. 10 ವರ್ಷಕ್ಕೆ ಬಿಜೆಪಿ ಮಾಡಿದೆ, ಅವರು ಪ್ರಗತಿ ಸಾಧಿಸಿದ್ರು. ಬಿಜೆಪಿನೇ ಬರೋದು ಸೆಂಟ್ರಲ್, ಬಿಜೆಪಿನೇ ಬರೋದು. ಈಗ ಬಿಜೆಪಿ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ, ಕೆ ಸುಧಾಕರ್ ಅವ್ರದ್ದು, ಅಲೋಕ್ ವಿಶ್ವನಾಥ್, ಯಾರು ಬೆಸ್ಟ್ ಅಂದ್ರೆ ಯಾರು ಹೇಳ್ತಾರೋ ಅವರು ಚಾಯ್ಸು. ನಾವು ಹೇಳಕ್ಕಾಗಲ್ಲ, ನಾವು ಇಂಥವ್ರು ಅಂತ ಹೇಳ್ಬೋದು, ಸುಧಾಕರ್ ಅಂತ ಹೇಳ್ಬೋದು. ಹೈಕಮಾಂಡ್ರೆ ಯಾಕೆ ತೋರ್ತಾರ ಅವರೇ ಸರ್? ಯಾರು ಆಗ್ತಾರೆ ಚಿಕ್ಕಬಳ್ಳಾಪುರ ಸಂಸದರು? ಬಿಜೆಪಿ ನಡೆಯುತ್ತೆ ಮೇಡಮ್, ರೇಷನ್ ಕೊಡ್ತಾರ ಅವ್ರೆ, ಪ್ರತಿಯೊಬ್ಬರು ರೇಷನ್ ಕೊಡ್ತಾರ. 10 ಕೆಜಿ ಕೊಡ್ತೀನಿ ಅಂದ್ರೆ ಇವಾಗೂ ಒಂದ್ ಕಾಳು ಇಲ್ಲ, ಕಾಸಾಗ್ತಿದಾರೆ. ಯಾಕಂದ್ರೆ ಇವಾಗ ಅವಾಗ ಕಾಂಗ್ರೆಸ್ ಇತ್ತು, ಮನಮೋಹನ್ ಸಿಂಗ್ 10 ವರ್ಷ PM ಆಗಿದ್ದ, ಅವಾಗ ಎಲ್ಲೆಲ್ಲ ಬ್ಲಾಸ್ಟ್ ಆಯ್ತು. ಇವಾಗ 9 ವರ್ಷ 10 ವರ್ಷ ಆಯ್ತು, ಎಲ್ಲೂ ಬ್ಲಾಸ್ಟ್ ಆಗಿಲ್ಲ. 307 ಇದು ಮಾಡಿದ್ರು ಓನ್ರಿ, ಓ ನಮ್ ನಮ್ ಕನ್ಸಿ ನಾವ್ ಹೇಳ್ತಾ ಇದ್ರಿ, ಅರ್ಥ ಆಯ್ತಾ? ಸುಧಾಕರ್ ಅಂದ್ರೆ ಕೆರೆಗಳಿಗೆಲ್ಲ ನೀರೆಲ್ಲ ಬಿಟ್ಟವ್ರೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ, ಅವ್ರನ್ನ ಸೋಲ್ಸ್ ಬಿಟ್ರಲ್ಲ ಸರ್. ಏನೋ ಇದ್ರಿಂದ ಸೋಲ್ ಅವ್ರ ಅಷ್ಟೇ, ಈ ಸರ್ತಿ ಗೆಲ್ತಾರ ಅವ್ರು, ಸುಧಾಕರ್ ಗೆಲ್ಲೋದು ಈ ಸರ್ತಿ. ಅಲ್ಲ ಕುಗ್ಸಾಕಿ ಮಾಡಿರೋದು ಹೋಗಿರೋದು ಅಷ್ಟೇ, ಯಾವ ಗೆಲ್ಲೋದೇ ಸುಧಾಕರ್ ಇಲ್ಲಿ ಹೋಗಮ್ಮ. ಯಾರಾಗ್ತಾರೆ ಚಿಕ್ಕಬಳ್ಳಾಪುರ ಸಂಸದರು? ಸುಧಾಕರ್ ಟಿಕೆಟ್ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅವ್ರಿಗೆ? ಗ್ಯಾರಂಟಿ ಗ್ಯಾರಂಟಿ ಅವ್ರಿಗೆ ಕೂಡ. ಯಾರಿಗೆ ಅಂತ ಆಗಿಲ್ಲ, ಒಂದ್ ಕಡೆ JDS ಅವ್ರು ತಮಗೂ ಈ ಕ್ಷೇತ್ರ ಬಿಟ್ಕೊಡಿ ಅಂತ ಕೇಳಿದ್ರು ಕೇಳ್ಬೋದು. ಆಲ್ರೆಡಿ ಹೇಳಿದಾರೆ ಚಿಕ್ಕಬಳ್ಳಾಪುರಕ್ಕೆ ನಾನು ಬರೋದಿಲ್ಲ, ನನಗೆ ನನ್ನ ಮಂಡ್ಯನ ಮುದ್ರ ಕೊಡಿ ಅಂತ ಹೇಳ್ತಾರ. ಸುಧಾಕರ್ಗ ಚಿಕ್ಕಬಳ್ಳಾಪುರ ಕ್ಷೇತ್ರ ಅವ್ರಿಗೆ ಗ್ಯಾರಂಟಿ. ಅವ್ರ ಕೆಲ್ಸಗಾರ ಸುಧಾಕರ್ ಕೆಲಸ ಮಾಡಂತ JDS ಹೊಂದಾಣಿಕೆ ಇರೋದ್ರೆ ಗೆಲ್ಲೇದೆ ಅದು ಹೋಗ. ನೂರು ಜನ ಬಗಳ್ಬೋದು, ಏನೋ ಇದೇನು ಹೇಳಿ ಬೀದಿಯಲ್ಲಿ ಓದ್ತಾ ಇದೆ, ಏನಾಗ್ತದೆ ಹೇಳಿ ಹಂಗೆ ಮಾತಾಡ್ತಾರ, ಅದ್ರ ಬಗ್ಗೆ ಬಿಟ್ಬಿಡಿ. ಕೆಲ್ಸಗಾರ ಸುಧಾಕರ್ BJP-ಯಿಂದಾನೆ ಡೆಲ್ಲಿನಲ್ಲಿ BJP-ನೇ ಬರಬೇಕು, ಮೋದಿಯವರೇ ನೆಕ್ಸ್ಟ್ CM ಪ್ರೈಮ್ ಮಿನಿಸ್ಟರ್ ಆಗಬೇಕು, ದೇಶ ಸ್ವಲ್ಪ ಸುಭಿಕ್ಷವಾಗಿರ್ತದೆ. BJP-ನೇ ಬರೋದು ಮೇಡಮ್. ಸರ್ ಯಾರಾಗ್ತಾರೆ ಚಿಕ್ಕಬಳ್ಳಾಪುರ ಸಂಸದರು? ಯಾರಾದ್ರೂ ಆಗ್ಲಿ ಮೇಡಮ್, ಮೋದಿ ಬರಲಿ, BJP-JDS ಮೈತ್ರಿ ಅವರು ಆಗಿರ್ತಾರ ಅಥವಾ ಕಾಂಗ್ರೆಸ್ ಅವರು ಆಗಿರ್ತಾರ? ನಮ್ದು ಈಗ JDS ಮತ್ತೆ BJP-ನೇ ಮೈತ್ರಿ. ನೆಕ್ಸ್ಟ್ ಹಾಗಾದ್ರೆ MP ಅವರೇ ಆಗ್ತಾರ? ಹೌದು 100%. ಯಾರೇ ನಿಂತರು ಆಗ್ತಾರ ಹೇಗೆ ಸರ್, ಅಥವಾ ಕ್ಯಾಂಡಿಡೇಟ್ ಮೇಲೆ ಹೋಗುತ್ತಾ? ಇಲ್ಲಿ ಕ್ಯಾಂಡಿಡೇಟ್ ಅಂತೇನಿಲ್ಲ, ಯಾರು ನಿಂತ್ಕೊಂಡ್ರು ಗೆಲ್ತಾರೆ ಮೇಡಮ್. ಸರ್ಕಾರ ಇರೋದ್ರಿಂದ ಬರೋದು BJP-ನೇ, ನೆಕ್ಸ್ಟ್ ಆಡಳಿತ ಮಾಡೋದು ಅವರೇ. ಸ್ವಲ್ಪ ಕಾರ್ಯಕರ್ತರಲ್ಲಿ ಗೊಂದಲ ಅಸಮಾಧಾನ ಇದೆ ಸರ್ ಮೈತ್ರಿ ಬಗ್ಗೆ. ಅಸಮಾಧಾನ ಇಲ್ಲ, ಎಲ್ಲ ಬಗೆಹರಿಸ್ಕೊಂಡಿದ್ದಾರೆ ಆಲ್ರೆಡಿ ಕೂತು. ಟಿಕೆಟ್ಗೂ ಸ್ವಲ್ಪ ಗೊಂದಲ ಇದೆ, ನನಗೂ ಬೇಕಂತ ಎಲ್ಲರ ಆಕಾಂಕ್ಷಿಗಳಿದಾರಲ್ಲ, ಆ ಒಂದು ಇದರಲ್ಲಿ ಎಲ್ಲರಿಗೂ ಮನಸ್ಸಲ್ಲಿ ಸ್ವಲ್ಪ ಭಿನ್ನ ಬರಬೇಕಿರ್ತಾರೆ. ಆ ದೊಡ್ಡ ಹೈಕಮಾಂಡ್ ಕೂತು ಅದನ್ನ ಬಗೆಹರಿಸ್ತಾರೆ. ಟಿಕೆಟ್ ಗೊಂದಲ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಎಲ್ಲಾದರೂ? ಯಾಕೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೆ ಅವ್ರಿಗೆ ಪ್ಲಸ್ ಆಗಲ್ಲ. ಒಬ್ರು JDS ಒಬ್ರು BJP ಅವರು ಇದ್ರು ಅಂದ್ರೆ, ಕೆಲವ್ರು JDS ಅವ್ರು ಹೇಳ್ತಾರೆ ತಮ್ಮ ಪಕ್ಷದವರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅಂತ, BJP ಅವ್ರು ಹೇಳ್ತಾರೆ ತಮ್ಮವ್ರಿಗೆ ಅಂತ. ಸೊ ಗೊಂದಲ ಇರುತ್ತೆ, ಅದರಲ್ಲೂ ಕೆಳ ಹಂತದ ಕಾರ್ಯಕರ್ತರು ದ್ವೇಷ ಬೆಳೆಸ್ಕೊಂಡಿರ್ತಾರೆ, ಹೊಡೆದಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರು ಆಲ್ರೆಡಿ ಹೈಕಮಾಂಡ್ ಕುತ್ಕೊಂಡು ದೇವೇಗೌಡರು ಈ ಕಡೆ ಮೋದಿ ಅವರು ಕೂತು ಅಮಿತ್ ಶಾ ಕುತ್ಕೊಂಡು ಅವ್ರು ಆಲ್ರೆಡಿ ಮಾತುಕತೆ ಮಾಡಿದ್ದಾರೆ. BJP ಕಾರ್ಯಕರ್ತರನ್ನ ಮಾತಾಡ್ಸಂತ ಸಂದರ್ಭದಲ್ಲಿ ಹೇಳ್ತಾರೆ ಮೈತ್ರಿ ಅವಶ್ಯಕತೆ ಇರಲಿಲ್ಲ, ನಾವು ಸುಲಭವಾಗಿ ಗೆಲ್ತಿದ್ವಿ, ಯಾಕೋ ಮೈತ್ರಿ ಮಾಡ್ಕೊಂಡ್ರು ಅಂತ. ಇಲ್ಲಿ ಅವರು ಈಗ ಒಂದ್ಸಲ ಪ್ರಧಾನ ಆಗಿದ್ದು ದೇವೇಗೌಡರು, ಅವ್ರಿಗೂ ಅನುಭವ ಇದೆ ಸಾಕಷ್ಟು. ಈಗ ಅವರು ಸಮ್ಮಿಶ್ರ ಮಾಡ್ಕೊಂಡು ಲೋಕಸಭೆಯಲ್ಲಿ ನಾವು ಬಹುಮತ ತಗೊಂಡಣ ಅಂತ ಎಲ್ಲರೂ ಅಲೈನ್ಸ್ ಮಾಡ್ಕೊಂಡು ಅವರು ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಅದು ಒಳ್ಳೇದೇ ಅಂತ ನನ್ನ ಅಭಿಪ್ರಾಯ. ಇದೇ JDS ಈ ಹಿಂದೆ ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಮಾಡ್ಕೊಂಡಿತ್ತು. ಮೈತ್ರಿ ಮಾಡ್ಕೊಂಡಿತ್ತು, ಆದ್ರೆ ಅವರು ಮೈತ್ರಿ ಮಾಡ್ಕೊಂಡಾಗ ಸರ್ಕಾರ ರಚನೆ ಮಾಡಿದ್ರೆ ಎಲ್ಲ ಹೋಗಿ ಕೂತ್ಕೊಂಡು ಕರೆಕ್ಟ್ ಆಗಿ ಅದನ್ನ ಏನಿದೆ ಅದನ್ನ ಅಲ್ಲಿ ಅವ್ರಿಗ MLA ಅವ್ರಿಗೆ ಕರೆಕ್ಟ್ ಆಗಿ ಅವ್ರ ಸೀಟು ಹಂಚಿಕೆ ಮಾಡ್ದಂಗೆ ಹಾಗೆ ಅವರು ಕುತ್ಕೊಂಡಿದ್ರು ಸರ್. ಕುಮಾರಸ್ವಾಮಿ ಎಲ್ಲ ಹೋಗಿ ಎಲ್ಲ ರೆಸ್ಟೋರೆಂಟ್ ಹೋಟ್ಲಲ್ಲಿ ಕುತ್ಕೊಂಡು ವೆಸ್ಟ್ ಹೋಟ್ಲಲ್ಲಿ ಕುತ್ಕೊಂಡ್ಬಿಟ್ರೆ ಸರ್ಕಾರ ಮಾಡಕ್ ಆಗುತ್ತೆ? ಕುಮಾರಸ್ವಾಮಿ ಅವ್ರು ಎಲ್ಲಾದ್ರೂ ಹೋಗಿ ಕುತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರ ಹಾಗಾದ್ರೆ? ಇಲ್ಲ ಇಲ್ಲ, ಅದಕ್ಕೆ ನಿಮ್ಗೆ ಯಾರು ಅಂತ ಪ್ರಶ್ನೆ ಕೇಳಿದ್ದೆ ಆ ರೀಸನ್. ಹಂಗಾಗಿ ಕುಮಾರಸ್ವಾಮಿ ಹೋದ್ರು ಈಗ ಸಂಸದ ಕೇಳಿದ್ದು ಈ ಸಲನು ಕುಮಾರಸ್ವಾಮಿ ಅವರು ಯಾವ್ದು ನಿಮ್ಮ ಪ್ರಶ್ನೆಗೆ ನಿಮ್ಗೆ ಕೇಳ್ತಾ ಇರೋದು? ಈಗ ಹೈಕಮಾಂಡ್ ಮೋದಿ ನನ್ನ ಪ್ರಶ್ನೆ ಅಲ್ಲ, ನಿಮ್ ಪ್ರಶ್ನೆ. ಮೋದಿ ಅವರು ಮತ್ತೆ ದೇವೇಗೌಡರು ಇದ್ದಾಗ ಇದ್ರಲ್ಲಿ ಏನ ಸಮಸ್ಯೆ ಬರಲ್ಲ? ಓಕೆ, ಫೈನಲಿ ಯಾರಾಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಸಂಸದರು? ಕಾಂಗ್ರೆಸ್ ಪಾರ್ಟಿ ಆಗುತ್ತೆ ಮೇಡಮ್. ಫೈನಲಿ ಯಾರಾಗ್ತಾರೆ ಯಾವ್ದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಸರ್. ಸುಧಾಕರ್ JDS ಯಾರಾಗ್ತಾರೆ ಚಿಕ್ಕಬಳ್ಳಾಪುರ ಸಂಸದರು? ಒಂದ್ ನಿಮಿಷ, ಚಿಕ್ಕಬಳ್ಳಾಪುರ ಸಂಸದರು ಯಾರಾಗ್ತಾರೆ? ಮೈತ್ರಿ ಆಗಿದೆ ಅಲ್ಲ, BJP JDS ಮೇಡಮ್. ಕಾಂಗ್ರೆಸ್ ಬಂದು ಲಕ್ಕಿ ಡ್ರಾ ಅಷ್ಟೇ ಮೇಡಮ್, ಅದು ಅದೇ ಲಕ್ಕಿ ಡ್ರಾ ಕಾಂಗ್ರೆಸ್ ಅಷ್ಟೇ. ಇನ್ನು ಯಾರಾಗ್ತಾರೆ ಸರ್ ಚಿಕ್ಕಬಳ್ಳಾಪುರ ಸಂಸದರು?
ಬಿಜೆಪಿ ಜೆ ಡಿ ಎಸ್ ನಿಂದ ಯಾರನ್ನ ನಿಂತ್ಕೊಳ್ಳಿ ಬಿಜೆಪಿ ಆಗ್ತಾರೆ ಸುಧಾಕರ್ ಆಗ್ತಾರೆ ಹೋಗಿ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಸುಧಾಕರ್ ಕಾಂಗ್ರೆಸ್ ಸರ್ ಯಾರು ಆಗ್ತಾರೆ ಕಾಂಗ್ರೆಸ್ ಬಿಜೆಪಿ ಸುಧಾಕರ್ 100% ಕಾಂಗ್ರೆಸ್ ಅವ್ರ ಹತ್ರ ಕಾಂಗ್ರೆಸ್ ಮೇಡಮ್ 100% ಕಾಂಗ್ರೆಸ್ ಅದೇ ಈ ಎಚ್ ಎನ್ ವ್ಯಾಲಿ ನೀರು ಬಿಡಿಲ್ಲ ಅಂದ್ರೆ ಕೆರೆಗಳಕ್ಕ ಕಮಲ ಇಷ್ಟೊಂದು ಒಣಕೆ ಮಾಡೋದು ವಿಲವಿಲ್ಲ ಅನ್ಬಿಡೋದು ಅವ್ರು ಕೃಷ್ಣ ಬೈರೇಗೌಡರು ನೀರು ಏನೋ ವ್ಯವಸ್ಥೆ ಮಾಡಿದ್ರು ಸಾಕಾಗೈತೆ ಮೇಡಮ್ ನರೇಂದ್ರ ಮೋದಿ ಅವರದು ಏನ್ ಮಾಡಿದ್ದಾರೆ ಏನ್ ಮಾಡಿದಾರೆ ಅವರು ದೇವಸ್ಥಾನ ಅದು ಪೂಜಾರಿಗಳ ಕೆಲಸ ಧಾರ್ಮಿಕ ಇಲಾಖೆ ಅವ್ರ ಕೆಲಸ ಆಯ್ತಾ ನಮ್ ದೇಶಕ್ಕೆ ಮಾಡಂತ ಬೇಜಾನ್ ಇದೆ ಆಯ್ತಾ ಎಲ್ಲ ಪ್ರೈವೇಟ್ ಮಾಡಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಸಂಪಾದನೆ ಮಾಡಿದ್ರೆಲ್ಲ ಈಗ ಇನ್ನು 5-6 ಕೆಲಸ ಮಾಡೋದೈತೆ ರಾಮ ಮಂದಿರ ಸುಮ್ಮನೆ ಹಂಗೆ ಪೂಜೆ ಮಾಡಿಬಿಟ್ಟು ಜನಗಳನ್ನೆಲ್ಲ ಹೊರಟ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಏನು ಹೇಳಿದ್ದಾರೆ ಗೊತ್ತಾ ದೇವಸ್ಥಾನಗಳಲ್ಲಿ ಗಂಟೆಗಳು ಹೆಚ್ಚಾಗಿ ಕೇಳಿಸೋದ್ರಿಂದ ಏನು ಉಪಯೋಗ ಇಲ್ಲ ಸ್ಕೂಲ್ ಗಂಟೆಗಳು ಕೇಳಿಸ್ಬೇಕು ಯಾವ ಊರಲ್ಲಿ ಸ್ಕೂಲ್ ಗಂಟೆಗಳು ಜಾಸ್ತಿ ಆಗ್ತವೆ ಅಲ್ಲಿ ಡೆವಲಪ್ಮೆಂಟ್ ಆಗೋದು ಇದು ಅಂಬೇಡ್ಕರ್ ಹೇಳಿರೋದು ದೇವಸ್ಥಾನ ಗಂಟೆಗಳು ಕೇಳಿಸ್ರೆ ಏನು ಬರೋಲ್ಲ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ 100% ಕಾಂಗ್ರೆಸ್ ಮೇಡಮ್ ಕಾಂಗ್ರೆಸ್ 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 ಮೇಡಮ್ ಅವ್ರೆ ಫಸ್ಟ್ ರೈತರು ಉದ್ದಾರ ಮನೆ ಕೇಳ್ರಿ ಮೇಡಮ್ ಸಾಕು ಅಲ್ಲಿ ಡೆಲ್ಲಿ ಆಗಿ ಬಾಬಾ ಬಿಡ್ತಾರೆ ಎಲ್ಲ ಒಳಕ್ ಹೋಗಕ್ರ ಮಧ್ಯ ಕೇಳ್ರಿ ಮೇಡಮ್ ಫಸ್ಟು ರೈತರು ನೀಳಕ ಸಾಯ್ತಾರೆ ಮೇಡಮ್ ಆ ಡೆಲ್ಲಿಗೆ ಬಿಡಿಲ್ಲ ನೀನು ಮಾತ್ರ ಮೇಡಮ್ ರಾಜಕೀಯ ಆಡ್ತಾರೆ ಮೋದಿ ಇನ್ನು ಎಷ್ಟು ಮಾತ್ರ ರಾಜ್ಯ ಮಾಡ ರೈತರು ಅನ್ನ ಕೊಡ್ತಾವ್ನ ಅವ್ರನ್ನೇ ಬಿಡ್ತಾರಲ್ಲ ಇನ್ನು ಎಷ್ಟು ಮಾತ್ರ ಇನ್ನು ಎಷ್ಟು ಮಾತ್ರ ಮಾಡ್ತಾರೆ ಮೋದಿ ಫಸ್ಟ್ ರೈತರು ಬಿಡ್ರಿ ಆಮೇಲೆ ನೋಡೋಣ ಸರ್ ಯಾರು ಆಗ್ತಾರೆ ಕಾಂಗ್ರೆಸ್ ಹೋದ್ ಮೇಡಮ್ ಕಾಂಗ್ರೆಸ್ ಬಿಡಿ ಮೇಡಮ್ ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಅವ್ರನ್ನ ಕೊಟ್ರೆ ಗೆಲ್ತಾರ ಗೆಲ್ತಾರೆ ಗೆಲ್ತಾರೆ ರಕ್ಷಾರಾಮಯ್ಯನವ್ರಿಗೆ ಕೊಡೋದು ಕಾಂಗ್ರೆಸ್ ಅಷ್ಟೇ ದೇವನಹಳ್ಳಿ ಚಿಕ್ಕಬಳ್ಳಾಪುರ